ಇನ್ನ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಆಯ್ತು, 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಆಯ್ತು. ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೆ ಅಂದ್ರೆ ಪ್ರತಿ ಕಾರ್ಡ್ಗೆ 10 ಕೆಜಿ ಅಕ್ಕಿ ಈ ಕೊಡಕ್ಕೆ ಆದೇಶಿಸ್ತೀವಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಮಲಾಪುರ ಪಟ್ಟಣದಲ್ಲಿ ಆಯೋಜಿಸಿದ್ದ ಪ್ರಜಾಧ್ವನಿ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಜನರ ರಕ್ತ ಕುಡಿಯೋಕೆ ಆರಂಭಿಸಿದೆ. ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಸುಳ್ಳು ಹೇಳಿದವರು ಯಾರೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ, ಮೂಗಿಗೆ ತುಪ್ಪ ಹಚ್ಚುತ್ತಾರೆ ಎಂದು ಕೇಳಿದ್ದೆ, ಹಣೆಗೆ ತುಪ್ಪ ಹಚ್ಚುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರೆ, ಅಲ್ಲದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭಾಷಣದ ವೇಳೆ ಕರೆಂಟ್ ಕೈ ಕೊಟ್ಟಿತ್ತು, ವಿದ್ಯುತ್ ಇಲ್ಲದೆ ಭಾಷಣ ಮಾಡಲಾಗದೆ ಸಿದ್ದರಾಮಯ್ಯ ಪರದಾಡಿದ್ರು, ಕಡೆಗೆ ಜನರೇಟರ್ ಹಾಕಿಸಿಕೊಂಡು ಭಾಷಣ ಆರಂಭಿಸಿ ಸಿದ್ದರಾಮಯ್ಯ ತಾನು ಭಾಷಣ ಆರಂಭಿಸಿದಾಗ ಕರೆಂಟ್ ತೆಗೆಸಿದ್ದಾರೆ, ಬಿಜೆಪಿಯ ಮನೆ ಹಾಳರು ಕರೆಂಟ್ ತೆಗೆಸಿದ್ದಾರೆ ಅಂತ ಕಿಡೆ ಕರೆದ್ರು. ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲು ಮೋದಿ ಬರ್ತಿದ್ದಾರೆ, ಆಲ್ರೆಡಿ ಸುಮಾರು ಸಲ ಬಂದಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ನಾವು ಮಾಡಿದ ಅಡುಗೆನ ಅವ್ರು ಬಂದು ಬಡಿಸ್ತಾವ್ರೆ ಅಂತ. ಇವರೇ ಬಡಿಸ್ಬೇಕಿತ್ತು, ಯಾಕಾಗ್ಲಿಲ್ಲ. ಒಟ್ಟಿನಲ್ಲಿ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಬಿಜೆಪಿಗೆ ಜನರ ರಕ್ತವನ್ನ ಕುಡಿತಾ ಇದೆ, ಹೀಗಾಗಿ ಮತ್ತೊಂದ್ ಕಡೆ ಕರೆಂಟ್ ತೆಗೀತಾರೆ ಅಂತ ಏನು ಗುಡುಗಿದ್ದಾರೆ. ಸೊ ಮೋದಿ ಬರೋದ್ ಏನ್ ಲಾಭ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ BSY ಮಗ ವಿಜೇಂದ್ರನ ಮಂತ್ರಿ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಲ್ಲ ಇಷ್ಟು ದಿನ ಪಾಯಿಂಟ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇರಬಹುದು ಇರಬಹುದೇನೋ ಗೊತ್ತಿಲ್ಲ, ಯಾಕಂದ್ರೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ ಮೇಲೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ವಿಜೇಂದ್ರಿಗೆ ಮಂತ್ರಿ ಸ್ಥಾನ ಸಿಗಬಹುದು, ಸಿಗುತ್ತೆ ಎಲೆಕ್ಷನ್ ಕೊಡ್ತಾರೆ ಅಂತ. ಬಟ್ ಈಗ 4-5 ಸ್ಥಾನ ಇನ್ನು ಇದ್ರೂ ಕೂಡ ವಿಸ್ತರಣೆ ಮಾಡಕ್ಕೆ ಹೋಗಿಲ್ಲ. ನಿಜ, ಮತ್ತೆ ಭಿನ್ನ ಮತ ಆಗುತ್ತೆ, ವಿಜೇಂದ್ರ ಅವ್ರಿಗೆ ಕೊಡ್ಲೇಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಕೊಡ್ಲಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಇದೆ. ನಿಜ. ಸೊ ಅದನ್ನ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆಮೇಲೆ 10 ಕೆಜಿ ಅಕ್ಕಿ ಅವ್ರು ಮೊದ್ಲಿಂದ ಹೇಳ್ತಾನೆ ಇದ್ರೆ, ಇದು ಘೋಷಣೆ ಆಗಿತ್ತು, ಈಗಾಗಲೇ ಅವ್ರು ಘೋಷಣೆ ಮಾಡಿದ್ದಾರೆ. ಸೊ ನೋಡೋಣ 10 ಕೆಜಿ ಅಕ್ಕಿ ಆದ್ರೂ ತುಂಬಾ ಇದೆ ಡಿಬೇಟೇಬಲ್. ಏ 10 ಕೆಜಿ ಅಕ್ಕಿ ಕೊಡ್ಬೇಕಾ ಬೇಡವಾ, ಸೋಮಾರಿಗಳಾಗ್ತಾರಾ, ನಿಜ ಈ ತರ ಡಿಬೇಟ್ ಆಗ್ತಾನೆ ಇದೆ. ನೋಡೋಣ. ಅವ್ರ ಕರೋನಾ ಟೈಮಲ್ಲಂತೂ ಹೆಲ್ಪ್ ಆಗಿತ್ತು ಜನಗಳಿಗೆ. ನಿಜ, ಯಾರಿಗೆ ಬೇಕು ಅಗತ್ಯ ಇದೆಯೋ ಅವ್ರಿಗೆ ಕೊಟ್ಟರೆ ಯೂಸ್ ಆಗುತ್ತೆ. ಅದು ಬಿಟ್ಟು ಈಗ ಕರ್ನಾಟಕದಲ್ಲಿ 1 ಕೋಟಿ ಕಾರ್ಡ್ಸ್ ಇದಾವೆ, ಕುಟುಂಬಗಳಿರೋದೆ 1,15,20,000 ಕುಟುಂಬಗಳಿದಾವೆ, 1 ಕೋಟಿ BPL ಕಾರ್ಡ್ಗಳಿದಾವೆ ಅಂದ್ರೆ ಅದನ್ನೆಲ್ಲ ಸರಿಯಾಗಿ ಹಂಚಿಕೆ ಆದ್ರೆ ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಕರೆಕ್ಟ್ ತಲುಪಿದ್ರೆ ಉಪಯೋಗ ಆಗುತ್ತೆ. ಅದನ್ನ ಏನು ಸ್ಕೂಟ್ನಿ ಆಗ್ಬೇಕು, ನೀಟಾಗಿ ಹಾಕ್ಬೇಕು, ಅವಾಗ ವ್ಯವಸ್ಥೆ ಚೆನ್ನಾಗಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನೆಕ್ಸ್ಟ್